ನೋಡಿ ಈ ರೀತಿಯಾಗಿ ಬಂದಿದೆ. ಕಟ್ ಮಾಡಿ ತೋರಿಸ್ತೇನೆ. ತುಂಬ ಸಾಫ್ಟ್ ಆಗಿ ಬಂದಿದೆ ಮತ್ತೆ ತುಂಬ ಟೇಸ್ಟ್ ಆಗಿರ್ತದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ರಮ್ಯ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡುವ ರೆಸಿಪಿ ಹಲಸಿನ ಹಣ್ಣಿನ ಗಟ್ಟಿ. ಇದಕ್ಕೆ ಗೆಣಸೆಲೆ ಅಂತಲೂ ಕರೀತಾರೆ. ಹಲಸಿನ ಹಣ್ಣಿನ ಗಟ್ಟಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ನಾನಿವತ್ತು ಸಾಗುವಾನಿ ಮರದ ಎಳೆಯನ್ನು ಬಳಸಿ ಹಲಸಿನ ಹಣ್ಣಿನ ಗಟ್ಟಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಿದ್ದೇನೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡುವ. ಇಲ್ಲಿ ನಾನು 2.5 ಪಾವು ಕುಚಲಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ನಾನು 5 to 6 hours ನೆನೆಸಿಟ್ಟಿದ್ದೇನೆ. ಮತ್ತು ಹಲಸಿನ ಹಣ್ಣು ನಾವು ಅಕ್ಕಿಯಷ್ಟು ತಗೊಳ್ತೇವೆ ಅಷ್ಟೇ ಪ್ರಮಾಣದಲ್ಲಿ ಹಲಸಿನ ಹಣ್ಣನ್ನು ಕೂಡ ತಗೊಳ್ಬೇಕು. ಮತ್ತು ಇಲ್ಲಿ 1 ಕಪ್ಪು ಬೆಲ್ಲ ತಗೊಂಡಿದ್ದೇನೆ, 1/2 ತೆಂಗಿನಕಾಯಿ ತುರಿ, ಸಣ್ಣದಾಗಿ ಕಟ್ ಮಾಡಿಟ್ಟ ತೆಂಗಿನಕಾಯಿ, ಸ್ವಲ್ಪ ಏಲಕ್ಕಿ, ಮತ್ತು ಕರಿಮೆಣಸು, ರುಚಿಗೆ ಬೇಕಾದಷ್ಟು ಉಪ್ಪು, ನಂತರ ಸಾಗುವಾನಿ ಎಲೆಯನ್ನು ತಗೊಂಡಿದ್ದೇನೆ. ಈ ರೀತಿಯಾಗಿ ಇರ್ತದೆ ಸಾಗುವಾನಿ ಎಲೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಈಗ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ, ಅದಕ್ಕೆ ಹಲಸಿನ ಹಣ್ಣನ್ನು ಹಾಕ್ತಿದ್ದೇನೆ. ಹಲಸಿನ ಹಣ್ಣನ್ನು ಗ್ರೈಂಡರಲ್ಲಿ ಹಾಕಿದರೆ ಅಷ್ಟು ಬೇಗ ಗ್ರೈಂಡ್ ಆಗೋದಿಲ್ಲ, ತುಂಬ ಟೈಮ್ ತಗೊಳ್ತದೆ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ತಿದ್ದೇನೆ. ನಂತರ ಕರಿಮೆಣಸು, ಏಲಕ್ಕಿ ಇದನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡುವ. ಈಗ ನಾನಿಲ್ಲಿ ಗ್ರೈಂಡರಿಗೆ ಅಕ್ಕಿಯನ್ನು ಹಾಕ್ತಿದ್ದೇನೆ. ಒಳ್ಳೆ ಗ್ರೈಂಡ್ ಆಗಬೇಕು. ಇದರ ಜೊತೆ ಬೆಲ್ಲ, ತೆಂಗಿನಕಾಯಿ ತುರಿ, ನಂತರ ಆಗ ಗ್ರೈಂಡ್ ಮಾಡಿಟ್ಟ ಹಲಸಿನ ಹಣ್ಣಿನ ಪೇಸ್ಟನ್ನು ಕೂಡ ಹಾಕ್ತಿದ್ದೇನೆ. ಹೀಗೆ ಮಾಡಿದರೆ ಬೇಗ ಫಾಸ್ಟ್ ಆಗ್ತದೆ. ಈಗ ಹಿಟ್ಟು ಗ್ರೈಂಡ್ ಆಗಿದೆ. ಈ ರೀತಿಯಾಗಿ ಗ್ರೈಂಡ್ ಆಗಬೇಕು. ಈ ಥಿಕ್ನೆಸ್ ಅಲ್ಲಿ ಇದ್ರೆ ಸಾಕು. ಇನ್ನಿದಕ್ಕೆ ಉಪ್ಪು ಹಾಕುವ. ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು, ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರ್ತದೆ. ನಂತರ ಕಟ್ ಮಾಡಿದ್ದ ತೆಂಗಿನಕಾಯಿ ಹಾಕಿ ಒಳ್ಳೆ ಮಿಕ್ಸ್ ಮಾಡುವ. ಸಾಗುವಾನಿ ಮರದ ಎಲೆ ನೋಡಿ ಈ ರೀತಿಯಾಗಿ ಇರ್ತದೆ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಈಗ ನಾನು ಹಿಟ್ಟು ಹಾಕ್ತೇನೆ. ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ಆಯಿತು. ಹೀಗೆ ಫೋಲ್ಡ್ ಮಾಡಿ ಹೀಗೆ ಉಲ್ಟ ಮಾಡಿ ಹಬೆ ಪಾತ್ರೆಯಲ್ಲಿ ಇಟ್ಟಾಯಿತು. ಈಗ ನಾವು 1/2 ಗಂಟೆ ಬೇಯಿಸುವ. ಫ್ರೆಂಡ್ಸ್, 1/2 hour ಆಗಿದೆ. ಇನ್ನಿದನ್ನು ಓಪನ್ ಮಾಡುವ. ಒಳ್ಳೆ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್. ಇನ್ನಿದನ್ನು ಕೂಲ್ ಆದಮೇಲೆ ಸರ್ವ್ ಮಾಡ್ತೇನೆ. ಬಿಸಿಯಾಗಿರುವ ಗಟ್ಟಿ ರೆಡಿಯಾಗಿದೆ. ಇನ್ನಿದನ್ನು ಓಪನ್ ಮಾಡುವ. ನೋಡಿ ಈ ರೀತಿಯಾಗಿ ಬಂದಿದೆ. ಕಟ್ ಮಾಡಿ ತೋರಿಸ್ತೇನೆ. ತುಂಬ ಸಾಫ್ಟ್ ಆಗಿ ಬಂದಿದೆ ಮತ್ತು ತುಂಬ ಟೇಸ್ಟ್ ಆಗಿರ್ತದೆ. ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್, ವಿಡಿಯೋಗೊಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಬಾಯ್ ಬಾಯ್.